ತನ್ನನ್ನು ಐಷಾರಾಮಿ ಹೋಟೆಲ್ನಿಂದ ಹೊರಹಾಕಿದ, ಬ್ರಿಟಿಷರ ಮೇಲೆ ಸವಾಲು ಹಾಕಿ ತಾಜ್ ಮಹಲ್ ಹೋಟೆಲ್ ನಿರ್ಮಾಣ ಮಾಡಿದ ಜಮ್ಶೇದ್ ಟಾಟಾ ಅವರು. ಹೌದು ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಜಮ್ಶೇದ್ ಟಾಟಾ ಅವರ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಉದ್ಯೋಗಪತಿಯಾಗಿ ತನ್ನದೇ ಆದ ಸ್ಥಾನ ಇತಿಹಾಸ ಹೊಂದಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಮರೆಯದ ಸಾಧನೆಯನ್ನ ಮೆರೆದವರು ಜಮ್ಶೇದ್ ಟಾಟಾ ಅವರು. ಇಂದು ಯಾವ ಸಂಸ್ಥೆಯು ಭಾರತೀಯರ ನಂಬಿಕೆಯ ಸಂಸ್ಥೆಯಾಗಿದೆಯೋ ಆ ಟಾಟಾ ಗ್ರೂಪ್ ಆಫ್ ಕಂಪನಿಗಳ ಹಾಗೂ ಟಾಟಾ ಮನೆತನಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರು ಜಮ್ಶೇದ್ ಟಾಟಾ. ಗುಜರಾತಿನ ನವ್ಸಾರೆ ಎಂಬಲ್ಲಿ ಜನಿಸಿದ ಇವರು ಜೀವನವನ್ನ ಅರಸಿ ಬಾಂಬೆಗೆ ಬಂದ ತಂದೆ ಆರಂಭಿಸಿದ ಒಂದು ಸಣ್ಣ ಬಿಸ್ನೆಸ್ನಲ್ಲಿ ಜಮ್ಶೇದ್ ಟಾಟಾ ಅವರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಗಮನವನ್ನ ನೀಡಿದರು. ತನ್ನ 29ನೇ ವಯಸ್ಸಿನವರೆಗೆ ತಂದೆಯ ಜೊತೆ ಹೆಗಲು ನೀಡುತ್ತಾ ಇದ್ದವರು ಆ ನಂತರ ತನ್ನ ಕನಸಿಗೆ ರೆಕ್ಕೆಯನ್ನ ಕಟ್ಟಿದ್ರು. ಒಮ್ಮೆ ಅವರು ಮುಂಬೈನಲ್ಲಿ ಒಂದು ಐಷಾರಾಮಿ ಹೋಟೆಲ್ಗೆ ಬಂದರು. ಹೀಗೆ ಬಂದ ಜಮ್ಶೇದ್ ಟಾಟಾ ಅವರನ್ನ ಆ ಐಷಾರಾಮಿ ಹೋಟೆಲ್ ನಿರ್ವಹಣೆ ಮಾಡುತ್ತಿದ್ದ ಬ್ರಿಟಿಷರು ಅಲ್ಲಿಂದ ಹೊರಗೆ ಹೋಗುವಂತೆ ಹೇಳಿ ಅವಮಾನ ಮಾಡಿಬಿಟ್ರು. ದೊಡ್ಡ ಉದ್ಯೋಗ ಪತಿಯಾಗಿದ್ದ ಅವರನ್ನ ಹೀಗೆ ಅವಮಾನ ಮಾಡಿದ್ದು ಅವರಿಂದ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಆಗ ಟಾಟಾ ಅವರು ಅಂದೇ ನಿರ್ಧಾರವೊಂದನ್ನ ಮಾಡಿಯೇ ಬಿಟ್ರು. ಅದೇನಂದ್ರೆ, ತಾನು ಭಾರತೀಯರಾಗಿ ಒಂದು ಸಕಲ ಸೌಕರ್ಯಗಳುಳ್ಳ ಭವ್ಯವಾದ ಐಷಾರಾಮಿ ಹೋಟೆಲ್ ನಿರ್ಮಾಣ ಮಾಡಬೇಕು ಅಂತ. ಇನ್ನು ಹಾಗೆ ನಿರ್ಧರಿಸಿದ ಅವರು ಶೀಘ್ರದಲ್ಲೇ ತಮ್ಮ ಆಲೋಚನೆಗೆ ಕಾರ್ಯರೂಪ ಕೂಡ ನೀಡಿದ್ರು. ಅದರ ಫಲವಾಗಿಯೇ ಮುಂಬೈ ಮಹಾನಗರದಲ್ಲಿ ಸ್ಥಾಪನೆಯಾಯಿತು ಬಹುದೊಡ್ಡ ಐಷಾರಾಮಿ ಹೋಟೆಲ್. ಅಂದಿನ ಬ್ರಿಟಿಷ್ ಆಡಳಿತ ಕೂಡ ತಿರುಗಿ ನೋಡುವಂತೆ ಇದ್ದ ಮಾಡಿದ್ದೇ ತಾಜ್ ಮಹಲ್ ಅಥವಾ ತಾಜ್ ಹೋಟೆಲ್. ಇನ್ನು ಆ ಕಾಲಕ್ಕೆ ಅದರಲ್ಲಿ ವಿದ್ಯುತ್ ಸೌಲಭ್ಯವನ್ನ ನೀಡಲಾಗಿತ್ತು. ಇಲ್ಲಿ ಬಹಳ ವಿಶೇಷ ಎನ್ನುವಂತೆ ಅಮೆರಿಕನ್ ಲೈಟ್, ಜರ್ಮನ್ ಲಿಫ್ಟ್ಗಳು ಇದ್ದರೆ ಹಾಗೂ ಬ್ರಿಟಿಷ್ ಶೆಫ್ಗಳನ್ನ ಕೂಡ ಅಡುಗೆ ತಯಾರಿಕೆಗೆ ನೇಮಕವನ್ನ ಮಾಡಲಾಗಿತ್ತಂತೆ. ಯಾವುದೇ ಬ್ರಿಟಿಷ್ ಹೋಟೆಲ್ಗಳಿಗಿಂತ ಶ್ರೀಮಂತಿಕೆಯಲ್ಲಿ ಇದು ಮುಂದಿತ್ತು ಎನ್ನಲಾಗಿದೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲೇ ದೇಶದಲ್ಲಿ ಉದ್ಯಮಪತಿಯಾಗಿ ಬೆಳೆದ ಟಾಟಾ ಅವರ ಜೀವನ ಹಾಗೂ ಸಾಧನೆ ಒಂದು ಕಡೆಯಾದ್ರೆ, ಅವರು ನಿರ್ಮಾಣ ಮಾಡಿದ ಈ ತಾಜ್ ಹೋಟೆಲ್ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲು ಹಾಕುವಂತೆ ಇದ್ದದ್ದು ಮಾತ್ರ ಇನ್ನೊಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿದ್ರಲ್ವಾ, ಜಮ್ಶೇದ್ ಅವರ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ಈ ಕೂಡಲೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.